ನಮಸ್ಕಾರ ಸರ್ ಹೇಳಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಪುನೀತ್ ಅಂದ್ಬಿಟ್ಟು ಓಕೆ ಏನು ಮಾಡ್ಕೊಂಡಿರೋದು ಸರ್ ನಾವಿಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕು ಓಕೆ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಸರ್ ಓಕೆ ಈಗಾಗಲೇ ನಾಲ್ಕು ವಾರ ಆಗಿದೆ ನಾಲ್ಕನೇ ವಾರ ಆಯಿತು ನಾಲ್ಕು ವಾರ ಆಗಿತ್ತು ಎರಡನೇ ವಾರ ತನಕ ನಮಗೆ ತುಂಬ ಜಗದೀಶ್ ಅವರು ತುಂಬ ಇಷ್ಟ ಆಗಿದ್ರು ಈಗ ಅವ್ರನ್ನ ಹೊರಗಡೆ ಹಾಕೋರೆ ಅದರಿಂದ ಒಂದು ಸ್ವಲ್ಪ ಬೇಜಾರಾಯ್ತೈತೆ ಇನ್ ಕೇಸ್ ಅವರು ಒಳಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ಜನ ಕರ್ನಾಟಕದಾದ್ಯಂತ ಎಲ್ಲರೂ ಚೆನ್ನಾಗಿ ನೋಡ್ತಾರೆ ಇನ್ನು ಬಿಗ್ ಬಾಸ್ ಗೆ ಒಳ್ಳೆ ಕಳೆ ಬರಬಹುದು ಅಂತ ನನ್ನ ಅನಿಸಿಕೆ ಸರ್ ಇವಾಗ ಅವರು ಜಗದೀಶ್ ಅವರು ಹೋದ್ರು ಅಂದ್ರೆ ಅವರು ಹೋಗಿದ್ದು ಸರಿನಾ ತಪ್ಪಾ ಅಂತ ಸರ್ ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ರಂಜಿತ್ ಮಾಡಿರೋದು ಇವರು ಪಾಪ ಬರಿ ಇವರೊಬ್ಬರ ಮೇಲೆ 15 ಜನ ಇವರೊಬ್ಬರೆ ಒನ್ ಮ್ಯಾನ್ ಆರ್ಮಿ ತರ ಫೈಟ್ ಮಾಡಿದ್ರು ಬಟ್ ಆಗಲಿಲ್ಲ ಅವರ ಜೊತೆಗೆ ಬಂದ್ಬಿಡಿದಾರೆ ಸರ್ ಈಗ ನೀವು ಒಬ್ಬ ವ್ಯಕ್ತಿ ಒಂದು ಮೂಲೆಯಲ್ಲಿ ನಿನ್ ಕುಂಡಿಸ್ಬಿಟ್ಟು 15 ಜನ ಒಬ್ಬರನ್ನ ರೇಗಿಸ್ತಾ ಇದ್ರೆ ನಿಮಗೆ ಏನಂತ ಫೀಲ್ ಆಯ್ತದೆ ಹೌದು ಹೌದಲ್ವಾ ಈಗ ಲೇಡೀಸ್ ಅಂದ್ಬಿಟ್ಟು ಲೇಡೀಸ್ ಏನೇ ಅಂದ್ರು ನಾವು ಅನ್ಸ್ಕೋಬಹುದಾ ಈಗ ನಮ್ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತವೆ ನಾವು ಹೆಣ್ಣು ಮಕ್ಕಳಿಗೆ ಎಷ್ಟು ಕೊಡಬೇಕು ಗೌರವ ಅಷ್ಟು ಕೊಡ್ತೀವಿ ನೀವು ಇಲ್ದಿದ್ದೆ ಐ ಮುಚ್ಕೊಂಡು ಹೋಗಲ್ಲೋ ನಿಮ್ಮ ಅಪ್ಪಂಗೆ ಹುಟ್ಟಿದ್ದೆ ಹಾಗೆ ಹೇಗೆ ಅಂದರೆ ಎಂಥ ಗಂಡಸ್ಗೂ ಗಂಡಸಲ್ಲ ಅಂತನಕು ಸಿಟ್ಟು ಬಂದೇ ಬರ್ತದೆ ಅವ್ನು ಗಂಡಸಲ್ಲ ಅಂದ್ರು ಅವನಿಗೆ ಕೋಪ ಬಂದೇ ಬಂದೇ ಬರ್ತದೆ ಪಕ್ಕ ಬರ್ತದೆ ಈಗ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ನಾವು ಕೊಡ್ತೀವಿ ಗಂಡು ಮಕ್ಕಳು ಈಗ ಹೆಣ್ಣು ಮಕ್ಕಳು ಅನ್ನೋ ವಿಚಾರ ಇಟ್ಕೊಬಿಟ್ಟು ಗಂಡು ಮಕ್ಕಳನ್ನೆಲ್ಲ ಏಯ್ ನಾವು ಹೇಳಿದ್ದೆ ನಡೀಬೇಕು ಅನ್ನೋ ಥರ ಹೆಣ್ಣು ಮಕ್ಕಳು ಆ ಥರ ಮಾತಾಡೋದು ತಪ್ಪು ಸರ್ ಸರ್ ಇವಾಗ ಅವರು ಹೊರಗಡೆ ಬಂದಿದ್ದಾರೆ ಮತ್ತೆ ಹೊರಗಡೆ ಹೋಗಬೇಕು ಅಂತ ಅನ್ಸುತ್ತಾ ಸರ್ ನಿಮಗೆ ಖಂಡಿತ ಹೋಗಬೇಕು ಅಂತ ನಮಗೂ ಆಸೆ ಇದೆ ಆಮೇಲೆ ನಾನು ಪಕ್ಕ ಡಿ ಬಾಸ್ ಅಭಿಮಾನಿ ಓಕೆ ಇನ್ ಕೇಸ್ ಜಗದೀಶ್ ಅವರು ಹೇಳ್ತಾರೆ ನಿಮ್ಮ ಬಾಸ್ನ ನಾವು ಪ್ರಯತ್ನ ಪಡ್ತೀವಿ ಆಚೆ ಕರ್ಸೋಕ್ಕೆ ಅಂತ ಅವರು ಸಿಕ್ಕಾಬಿಟ್ಟು ಪ್ರಯತ್ನ ಪಡ್ತೀವಿ ಅಂತ ಅಲ್ಲಿ ಒಂದು ವಿಡಿಯೋ ನೋಡಿದ್ರೆ ಹೇಳವ್ರೆ ಅದು ನಮಗೊಂದು ಒಂದು ಖುಷಿ ಸರ್ ಒಟ್ಟಾರೆ ನಮ್ಮ ಬಾಸ್ ಬಗ್ಗೆನೂ ಒಂದು ಎರಡು ಮಾತಾಡೋರೆ ಅಂತ ಅದೊಂದು ಅಭಿಪ್ರಾಯ ನಮಗೊಂದು ಭಾಳ ಖುಷಿ ಆ ಹೋಯಿನ ಮೇಲೆ ಆಮೇಲೆ ಅವರು ಟಿ ಆರ್ ಪಿ ಕಿಂಗ್ ಅಂತಲೇ ಹೇಳ್ಬೋದು ಓದು ಎಪಿಸೋಡಲ್ಲಿ ವಿನಾಯಕ್ ಹೆಂಗಿದ್ರು ವಿನಯ್ ಅದೇ ಥರ ಈಗ ಜಗದೀಶ್ ಈ ಎಪಿಸೋಡಲ್ಲಿ ಅವರೇ ಟಾಪರು ಬೇಕಾದ್ರೆ ಅವ್ರು ಇದ್ದಿದ್ರೆ ಅವರೇ ಗೆಲ್ಲರು ಅಂತ ನನ್ನ ಅನಿಸಿಕೆ ನೀವು ಇಂಡಿವಿಜುವಲಾಗೆ ಓಟ ತೋರಿಸ್ಬಿಟ್ಟು ಹಾಕೋದಾದರೆ ಆ ವಯನೇ ಗೆಲ್ಲೋದು ಜಗದೀಶೇ ಬೇಕಾದ್ರೆ ವೈಟ್ ಪೇಪರಲ್ಲಿ ಬರೆದು ಕೊಟ್ಬಿಡ್ತೀನಿ ಸರ್ ಇವಾಗ ಬಿಗ್ ಬಾಸಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ ಅವ್ರು ಹೊರತುಪಡಿಸಿ ಈಗ ಅದೇ ವೈಟ್ ಕಾರ್ಡ್ ಎಂಟ್ರಿ ಪ್ರಕಾರ ಅವ್ರು ಯಾರೋ ನಮ್ಮ ಹನುಮಂತ್ ಅವ್ರು ಬಂದವ್ರೆ ಅವರು ಒಂಥರ ಹಾಸ್ಯವಾಗಿ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಹುಡುಗ ಅಲ್ವಾ ಹಳ್ಳಿ ಸೊಗಡು ಹುಡುಗ ಒಂಥರ ಈಗ ನೆನ್ನೆ ಸ್ನಾನ ಮಾಡೋಕ್ಕೆ ಹೋಗ್ಬೇಕು ನಾವು ಆಚೆ ಹೋಗಿ ಲೇಡೀಸ್ ಎಲ್ಲ ಅಂತಿದ್ರಲ್ಲ ಅದೊಂಥರ ಫನ್ನಿಯಾಗಿ ಎಲ್ರಿಗೂ ಆ ಹುಡುಗ ಇಷ್ಟ ಆಯ್ತಾನೆ ಅಂತ ನನ್ನ ಅನಿಸಿಕೆ ನನಗೀಗ ಆ ಹುಡುಗ ಏನೋ ಒಂದು ಸ್ವಲ್ಪ ನನಗೆ ಅವ್ನು ಇಷ್ಟ ಆಗೋನೆ ಅವ್ನು ಗೆಲ್ಬೋದೇನೋ ಇನ್ ಕೇಸ್ ಅದು ಬಿಗ್ ಬಾಸಿಗೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ ಸರ್ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಕಂಡ್ರೆ ಆಗಲ್ಲ ಸರ್ ನಮಗೆ ಯಾರು ಕಂಡ್ರೆ ಅಂದರೆ ಈಗ ತುಕಾಲಿ ಸಂತೋಷ್ ಹೆಂಡತಿ ಅವರಲ್ಲ ಆ ಯಮ್ಮ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಲೇಡೀಸ್ ಆಗಿ ಆ ಥರ ಮಾತಾಡ್ಬೋದಾ ಆ ಯಮ್ಮ ಒಂದು ಸ್ವಲ್ಪ ನಮ್ಗೆ ಬೇಜಾರು ಯಾಕೆಂದ್ರೆ ತುಕಾಲಿ ಸಂತೋಷ್ ಹಂಗೆ ಅವ್ರ ವರ್ತೂರ್ ಸಂತೋಷ್ ಜೊತೆ ಬಕೆಟ್ ಇಟ್ಕೊಂಡು ಚೈನ್ ಕೊಡಿಸ್ಬಿಟ್ರು ಅವ್ರದ್ದು ಅವ್ರದ್ದು ಇವೆಲ್ಲ ಏನು ಅಂದರೆ ಅವೆಲ್ಲ ಫ್ರೆಂಡ್ಶಿಪ್ಪು ಈ ಅಮ್ಮ ಇವಾಗ ಏನು ಅಂದರೆ ಸುಮ್ಮನೆ ಏನೋ ಹೋಗ್ಬೇಕು ಯಾರನ್ನೋ ಬಾಯಿ ಬಂದಂಗೆ ಬೈದ್ಬಿಟ್ರೆ ನನ್ನ ಮಡಿಕತ್ತರ ಬಿಗ್ ಬಾಸಲ್ಲಿ ನಿಂತ್ಕೊಂಡಿರೋ ಸುಳ್ಳದು ಸರಿನಾ ಯಾರ ಕಡೆಯಿಂದ ಟಿ ಆರ್ ಪಿ ಬರ್ತದೆ ಅವರು ನೋಡ್ತಾ ಇರ್ತಾರೆ ಆಚೆ ಕಡೆ ಫೇಸ್ಬುಕ್ಕು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಟ್ರೆಂಡಲ್ಲಿ ಇರ್ತಾನೆ ಅವ್ರನ್ನೇ ಮಡಿಕೊಳ್ಳೋದು ನೆಕ್ಸ್ಟ್ನೇ ವಾರ ವಾರ ಕಳಿಸ್ತಾ ಇರ್ತಾರೆ ಇದು ನಮಗೂ ಗೊತ್ತಿರೋ ವಿಚಾರ ಸರ್ ಭವ್ಯಗೌಡರ ಬಗ್ಗೆ ಏನು ಹೇಳ್ತೀರಾ ಭವ್ಯಗೌಡರ ಬಗ್ಗೆ ನಾವೇನು ಹೇಳೋಣ ಸರ್ ಅವರು ಒಂದು ಸ್ವಲ್ಪ ನಮಗೇನು ಅಂತ ಏನು ಅವ್ರ ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಆ ಯಮ್ಮನು ಏನು ಆ ಥರ ಏನು ಆಡ್ತಾ ಇಲ್ಲ ಅದ್ಯಾರು ಯಾಕಂದ್ರೆ ಜಗದೀಶ್ಗೆ ತುಂಬ ಬೈದಿದ್ದು ಅವರು ಅದೇ ನಮ್ಗೀಗ ಈಗ ಗಂಡು ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕಲ್ವಾ ಮೈಕ್ ಒಂಚೂರು ಗಂಡು ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಸರ್ ಈಗ ಹೆಣ್ಮಕ್ಳಿಗೆ ಏನಾರು ಆದರೆ ನಾವು ಗಂಡು ಮಕ್ಳು ಹೋಯ್ತೀವಿ ಹೆಣ್ಮಕ್ಳು ಬರ್ತಾರೆ ಅದೇ ಗಂಡು ಮಕ್ಳಿಗೆ ಏನಾರು ಸಮಸ್ಯೆ ಆದರೆ ನೀವು ಬರ್ತೀರಾ ಹೆಣ್ಮಕ್ಳು ಗಂಡು ಮಕ್ಳು ಬರಲ್ಲ ಏ ಆಳ್ಗೊಂದು ಏಟು ಅಂದಂಗೆ ತಲೆ ಮೇಲೆ ತೊಡ್ತಾರೆ ಹಂಗೆ ಗಂಡು ಮಕ್ಳಿಗೆ ಏನಾರು ಸಮಸ್ಯೆ ಆದಾಗ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಜಗದೀಶ್ ಪರನೇ ಮಾತಾಡ್ಬೇಕು ಸರ್ ಇವಾಗ ಕಿಚ್ಚ ಸುದೀಪ್ ಅವರು ವಾರದ ಕಥೆಯಲ್ಲಿ ಮಾತಾಡಿದ್ರು ನೀವು ಹೆಣ್ಮಕ್ಳು ಅಂದ್ಬಿಟ್ಟು ಅವರು ನೀವೆಲ್ಲೋ ಕೈ ಹಾಕಿ ನೂಕಿದ್ರಿ ಅದೇ ಗಂಡು ಮಕ್ಳನ್ನು ನಿಮ್ಗೆ ಹಂಗೆ ಮಾಡಿದರೆ ನೀವು ಇಷ್ಟೊತ್ತಿಗೆ ಏನಾಗ್ತಿತ್ತು ಸುದೀಪ್ ಸರ್ ಹೇಳಿರೋದು 100ಕ್ಕೆ 100 ಭಾಗ ಸತ್ಯವಾದ ಮಾತು ಅವರು ಗಂಡು ಮಕ್ಳಿಗೆ ಎಷ್ಟು ಮರ್ಯಾದೆ ಐತೆ ಹೆಣ್ಮಕ್ಳಿಗೆ ಅಷ್ಟೇ ಮರ್ಯಾದೆ ಐತೆ ನೀವು ಸ್ವಲ್ಪ ನೋಡ್ಬಿಟ್ಟೆ ಆಡಬೇಕು ಅಂತಲೂ ಹೇಳಿದ್ರು ಇನ್ ಕೇಸ್ ಪಾಪ ಅವರು ಏನು ಮೊನ್ನೆ ತಾಯಿ ಬೇರೆ ಎಕ್ಸ್ಪೈರ್ ಆದರು ಪಾಪ ನಮಗೂ ಒಂದು ಫೀಲ್ ಆಯಿತು ತುಂಬ ಅವರು ಕೆಲವೊಂದು ವಿಡಿಯೋ ನೋಡಿದೆ ಸುದೀಪ್ ಸರ್ ನೋಡಿ ನಂಗೆ ತುಂಬ ತುಂಬ ಪಾಪ ಬೇಜಾರಾಯಿತು ತಾಯಿ ಅಂದರೆ ಎಲ್ರಿಗೂ ಒಂದು ದೇವ್ರ ಸಮಾನ ಇದ್ದಂಗೆ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ಸರ್ ಈ ವಾರ ಈ ಬರೋ ವಾರ ಯಾರು ಹೊರಗಡೆ ಬರ್ಬೋದು ಅನ್ಸುತ್ತೆ ಸರ್ ನನ್ನಿಷ್ಟ ಆಲ್ರೆಡಿ ಸಂತೋಷ್ ಮಿಸ್ಸಸ್ಸೇ ಆಚೆ ಬರಬಹುದು ಅಂತ ನನ್ನ ಅನಿಸಿಕೆ ನಿನ್ನೆ ಮಂಜು ಅವರು ಮತ್ತೆ ತುಕಾಲಿ ಮಾನಸ್ ಅವ್ರನ್ನ ಇಬ್ಬರನ್ನು ಡೈರೆಕ್ಟಾಗಿ ನಾಮಿನೇಟ್ ಮಾಡಿದ್ದಾರೆ
ಇಲ್ಲ ಅವ್ರಿಗಿಂತ ಇವರೇ ಆಚೆ ಬರಬಹುದು ಯಾಕೆಂದ್ರೆ ಕರ್ನಾಟಕ ಜನತೆ ಇವರ ಮೇಲೆ ಸಿಕ್ಕಾಬಟ್ಟೆ ಇದಿಟ್ಟವರ ಇವರಿಗೆ ಆಲ್ಮೋಸ್ಟ್ ಓಟ್ ಹಾಕಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಅಯ್ಯಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಈಗ ಲೇಡಿಗಳಿಗೆ ಬೇಕಾದ್ರೆ ಅವ್ರು ಇಷ್ಟ ಆಗಿರಲ್ಲ ಲೇಡೀಸ್ಗೆ ಇಷ್ಟ ಆಗಿರಲ್ಲ ಅಯ್ಯಮ್ಮ ನಾನು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ